ಇನ್ನು ಟೌನ್ ಹಾಲ್ ಮುಂಭಾಗದಲ್ಲಿ ಮತ್ತೊಮ್ಮೆ ಈ ಕ್ಷಣದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ ಅಂದ್ರೆ ಅನೇಕ ಸಂಘಟನೆಗಳು ಒಂದೊಂದೇ ಸಂಘಟನೆಗಳು ಬಂದು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ ಮರಾಠಿಯ ಅಭಿವೃದ್ಧಿ ಪ್ರಾಧಿಕಾರ ಬಂತು ಮರಾಠಿಯ ಅಭಿವೃದ್ಧಿ ಪ್ರಾಧಿಕಾರ ಬಂತು ಕನ್ನಡಿಗರ ಭಾವನೆಯನ್ನು ಉಳಿಸಿ ಉಳಿಸಿ ಕನ್ನಡಿಗರ ಭಾವನೆಯನ್ನು ಉಳಿಸಿ ಉಳಿಸಿ ಕನ್ನಡಿಗರ ವಿರೋಧಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಕನ್ನಡಿಗರ ವಿರೋಧಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಕನ್ನಡಿಗರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಚೇತನ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಚೇತನ್ ಮತ್ತೊಂದು ಸಂಘಟನೆ ಓಕೆ ಎಸ್ 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 ಹೇಳಿ ಎಸ್ ಓವರ್ ಟು ಯು ಜಯಪ್ರಕಾಶ್ ಇದೀಗ ಟೌನ್ ಹಾಲ್ ಬಳಿ ಕನ್ನಡ ಪರ ಒಕ್ಕೂಟಗಳ ಸಂಘಟನೆ ಏನಿದೆ ಅದು ಮತ್ತೊಂದು ಸಂಘಟನೆ ಈಗ ಟೌನ್ ಹಾಲ್ ಬಳಿ ಬಂದಿರುವಂತದ್ದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ರಾಜ್ಯವ್ಯಾಪಿ ಹೋರಾಟವನ್ನ ನಡೆಸ್ತಾ ಇದೀವಿ ಇವತ್ತು ಸರ್ಕಾರ ಈ ಬಂದನ್ನ ವಿಫಲಗೊಳಿಸಕ್ಕೆ ನಾನಾ ರೀತಿಯಿಂದ ನಿನ್ನೆಯಿಂದ ಅನೇಕ ಕನ್ನಡ ಪರ ಸಂಘಟನೆಯವರನ್ನ ಕನ್ನಡ ಪರ ಹೋರಾಟಗಾರರನ್ನ ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಅನೇಕ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಮತ್ತೆ ಈ ಭಾಗಕ್ಕೆ ಟೌನ್ ಹಾಲ್ ಬಂಬಾಗಕ್ಕೆ ಬರ್ತಾ ಇದ್ದ ಅನೇಕ ಸಾವಿರಾರು ಜನ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಇದು ನಿಜವಾಗ್ಲೂ ಕೂಡ ಖಂಡನೀಯ ಏನ್ ನೀವು ಹಿಟ್ಲರ್ನ ಆದಿಯನ್ನು ಅನುಸರಿಸ್ತಾ ಇದ್ದೀರಿ ಏನು ಪ್ರಜಾಪ್ರಭುತ್ವನ ಅಥವಾ ನಿಮ್ಮ ರಾಜಕಾರಣ ಪ್ರಭುತ್ವನ ಹೌದು ಹೌದು ಗೌರ್ಮೆಂಟ್ ಇವತ್ತು ಸರ್ಕಾರ ನಮ್ಮಿಂದ ಸರ್ಕಾರ ಸರ್ಕಾರದಿಂದ ನಾವಲ್ಲ ನಾವುಗಳು ಮತ ಹಾಕಿ ಸರ್ಕಾರನ್ನ ಹುಟ್ಟಾಕಿರೋದಾಗ್ಲಿ ಸರ್ಕಾರದಿಂದ ನಾವು ಬಂದದ್ದಲ್ಲ ಇವತ್ತು ನಮ್ಮ ಹಕ್ಕನ್ನ ಕಸಿಯುವಂತ ಒಂದು ಏನು ಇವತ್ತು ಈ ಒಂದು ಕುತಂತ್ರವನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಬ್ರಿಟಿಷರು ಏನು ಕುತಂತ್ರ ಮಾಡ್ತಾ ಇದ್ರು ಅದೇ ರೀತಿ ಇವರು ಕೂಡ ಅದೇ ಅನುಸರಿಸ್ತಾ ಇದಾರೆ ಇದನ್ನ ನಾವು ಸಹಿಸೋದಿಲ್ಲ ಹಾಗಾಗಿ ನಮ್ಮ ಹಕ್ಕು ನಾವು ಹೋರಾಟ ಮಾಡೇ ಸಿದ್ಧ ಜೈಲ್ಗೆ ಹೋಗಕ್ಕೂ ಸಿದ್ಧ ಇವರು ಏನ್ ನೇಣಿಗಾಗ್ತಾರ ಅದಕ್ಕೂ ಸಿದ್ಧ ಅಂತ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಹಿಂಪಡೆದು ಹೋದ್ರೆ ರಾಜ್ಯವ್ಯಾಪಿ ಮುಂದಿನ ದಿನಗಳಲ್ಲಿ ಇನ್ನ ಉಗ್ರವಾದ ಹೋರಾಟವನ್ನ ನಿರಂತರವಾಗಿ ಮಾಡ್ತೀವಿ ನಾವು ಮರಾಠಿಗರ ವಿರುದ್ಧ ಅಲ್ಲ ಆದರೆ ಕನ್ನಡಿಗರ ಭಾವನೆಯನ್ನ ಅವರು ಕೆದಕ್ತಾ ಇದ್ದಾರೆ ಹಾಗಾಗಿ ಒಂದು ಹೋರಾಟವನ್ನ ನಾವು ನಿರಂತರಗೊಳಿಸ್ತೀವಿ ಜಯಪ್ರಕಾಶ್ ಏನ್ ಇದು ಇಲ್ಲಿನ ಒಂದು ಪ್ರತಿಭಟನಾ ನಿರತರ ಮಾತು ನಮ್ಮ ಹೋರಾಟ ಏನಿದ್ರು ಮರಾಠ ಪ್ರಾಧಿಕಾರದ ವಿರುದ್ಧ ಮರಾಠಿಗರ ವಿರುದ್ಧ ಅಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ನೀಡ್ತಿರುವಂತದ್ದು ಅದಲ್ದಿರೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಮರಾಠ ಅಭಿವೃದ್ಧಿ ನಿಗಮವನ್ನ ಜಾರಿ ಮಾಡಿದ್ದೆ ಅದಲ್ಲಿ ನಮ್ಮ ಹೋರಾಟ ಒಂದು ಉಗ್ರ ರೂಪಕ್ಕೆ ಪಡೆಯುತ್ತೆ ನಮ್ದು ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ನೀಡ್ತಿಲ್ಲ ರ್ಯಾಲಿ ಮಾಡೋದಕ್ಕೂ ಕೂಡ ಅವಕಾಶ ನೀಡ್ತಿಲ್ಲ ಅನ್ನೋ ಒಂದು ಏನ್ ನೋವನ್ನ ಅವರು ಕನ್ನಡ ಪರ ಸಂಘಟನೆಗಳು ತೋಡ್ಕೊಂಡಿರೋದು ಯಾಕಂದ್ರೆ ಸಾಕಷ್ಟು ಸಂಘಟನೆಗಳು ಬೆಳಗ್ಗೆಯಿಂದನೂ ಕೂಡ ನಾವಿಲ್ಲೇ ಇದ್ವಿ ಸುಮಾರು ಮೂರ್ನಾಲ್ಕು ಸಂಘಟನೆಗಳ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಬಂದು ಹೋದ್ರು ಎಲ್ಲರನ್ನು ಕೂಡ ಇವಾಗ ಆಲ್ರೆಡಿ ವಶಕ್ಕೆ ಪಡೆದು ಅವರನ್ನೆಲ್ಲರನ್ನು ಕೂಡ ಸಿಆರ್ ಗ್ರೌಂಡ್ ನಲ್ಲಿ ಇರಿಸಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರನ್ನು ಕೂಡ ವಶಕ್ಕೆ ತಗೊಳ್ತಾರೆ ಆ ರೀತಿನಲ್ಲಿ ಕೂಡ ನನ್ನ ರೈಟ್ ಸೈಡ್ ನಮ್ಮ ಇದೀಗ ಕ್ಯಾಮರಾಮನ್ ರುದ್ರೇಶ್ ಪ್ಯಾನ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತಾರೆ
ಏನು ಬಸ್ ಅನ್ನು ಇವಾಗ ಆಲ್ರೆಡಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಅಂದ್ರೆ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ಧವಾಗಿದೆ ಬಸ್ ಅನ್ನು ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ಆ ಬಸ್ ಬರ್ತಾ ಇದೆ. ಇವಾಗ ಆಲ್ರೆಡಿ ಅದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಇವಾಗ ರೋಡ್ ಏನಂದ್ರೆ ಟೌನ್ ಅಲ್ಲಿ ಸರ್ಕಲ್ ಬಳಿ ಇರುವಂತಹ ಏನು ಜೆಸಿ ರೋಡ್ ಇಂದ ಈ ಕಡೆ ಅಂದ್ರೆ ಟುವರ್ಡ್ಸ್ ಅಡ್ಸನ್ ಸರ್ಕಲ್ ಕಡೆ ಕನೆಕ್ಟ್ ಆಗುವಂತಹ ರಸ್ತೆಯನ್ನ ಬಂದ್ ಮಾಡ್ತಾ ಇದ್ದಾರೆ. ಬಂದ್ ಮಾಡಿ ಆ ಒಂದು ಬಸ್ ಅನ್ನು ತೆಗೆದುಕೊಂಡು ಬಂದು ಇದೀಗ ಈ ಒಂದು ಸಂಘಟನೆಯ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳಿರುವಂತದ್ದು ಅದೇ ಇಲ್ಲಿ ಆಗುತ್ತೆ ಈಗ ಕೆಲವೇ ಕ್ಷಣಗಳಲ್ಲಿ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ಮತ್ತೊಂದು ಕಡೆ ಯಶವಂತಪುರದಲ್ಲಿ ರಕ್ಷಾ ಇದ್ದಾರೆ. ರಕ್ಷಾ ಅನೇಕ ಪ್ರತಿಭಟನೆಗಳನ್ನ ನೀವು ನೋಡಿದ್ದೀರಿ, ಕೊರೋನಾ ಮುಂದಿನ ಪ್ರತಿಭಟನೆ, ಕೊರೋನಾ ನಂತರದ ಪ್ರತಿಭಟನೆ, ಈ ಕನ್ನಡ ಸಂಘಟನೆಗಳು ಕರೆ ಕೊಟ್ಟಂತಹ ಪ್ರತಿಭಟನೆಗಳು. ಇವತ್ತಿನ ಪ್ರತಿಭಟನೆ ನಿಮ್ಮ ಪ್ರಕಾರ ಯಾವ ರೀತಿಯಲ್ಲಿ ಜನಗಳಿಗೆ ಗೊತ್ತಾ, ಅಥವಾ ಜನಗಳು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರಾ, ಅಥವಾ ಇದು ಕನ್ನಡ ಅಸ್ಮಿತೆ ಹಿಂಗೆಲ್ಲ ಇದೆಯಾ, ಮರಾಠಿ ವಿಚಾರ ಇದೆಯಾ, ರಾಜಕೀಯ ಅಂತ ಇದೆಯಾ, ಅಥವಾ ಇದೆಲ್ಲ ಪಕ್ಕಕ್ಕಿಟ್ಟು ಅಯ್ಯಪ್ಪ ವ್ಯಾಪಾರ ಇಲ್ಲ ಇಲ್ಲಿ, ವ್ಯಾಪಾರ ಫಸ್ಟ್ ಮಾಡ್ಬೇಕು ಆಮೇಲೆ ನಿಮ್ಮ ಬಂದು ಅನ್ನೋ ಮನಸ್ಥಿತಿ ಇದೆಯಾ, ಹೇಗಿದೆ ನೀವು ಕಂಡುಕೊಂಡಂಗೆ? ಜೆಪಿ ಸರ್, ಖಂಡಿತ ಇವತ್ತಿನ ಪ್ರತಿಭಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಡಿಸೆಂಬರ್ 5 ಬಂದ್ ಮಾಡಬೇಕು ಅಂತೇಳಿ ಬಹಳಷ್ಟು ಸಂಘಟನೆಗಳು ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದರು. ಆದರೆ ಇದು ಬಂದ್ ಅಲ್ಲ, ಕೇವಲ ಒಂದು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿ ಉಳ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳನ್ನು ನಾವು ನೋಡಬಹುದಾಗಿದೆ. ಸದ್ಯ ನಾವು ಇವಾಗ ತುಮಕೂರು ರಸ್ತೆಯಲ್ಲಿದ್ದೀವಿ. ಅಂದರೆ ಪ್ರತಿಯೊಂದು ವಾಹನಗಳು, ಅಂದರೆ ಬೆಂಗಳೂರಿನಿಂದ ಹೊರಭಾಗದಿಂದ ಬರುವಂತಹ ಪ್ರತಿಯೊಂದು ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಹಾದು ಬರಬೇಕು, ಹಾಗೆ ಇದೇ ರಸ್ತೆಯಲ್ಲಿ ಹಾದು ಬೆಂಗಳೂರಿನ ಹೊರಭಾಗಕ್ಕೂ ಕೂಡ ಹೋಗಬೇಕು. ಇಲ್ಲಿನ ಒಂದು ಚಿತ್ರಣವನ್ನು ನಾವು ನೋಡಿದಾಗ ಸಂಪೂರ್ಣವಾಗಿ ಬಂದ್ ಅನ್ನುವಂತಹ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ವಾತಾವರಣವನ್ನು ಕೂಡ ನಾವು ನೋಡೋದಿಲ್ಲ. ಜನರ ಮನಸ್ಸಲ್ಲೂ ಅಷ್ಟೇ ಬಂದ್ಗಳ ಬಗ್ಗೆ ಬಹಳನೇ ಒಂದು ರೀತಿಯಾದಂಥ ಬೇಸರ ಬಂದಂತಿದೆ. ಹಾಗಾಗಿ ಬಂದ್ ಮಾಡಲಿಕ್ಕೆ, ಬಂದ್ಗೆ ಸಹಕರಿಸಲಿಕ್ಕೆ ಸಾಮಾನ್ಯ ಸಾರ್ವಜನಿಕರು ಕೂಡ ರೆಡಿ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ವಾಹನಗಳ ಸಂಚಾರ ಯಾವ ಪ್ರತಿದಿನದಂತೆ ಮಾಮೂಲಿಯಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಟೌನ್ ಹಾಲ್ ಮುಂಭಾಗ ಏನು ಪ್ರತಿಭಟನೆ ನಡೀತಿದೆ, ಆ ಪ್ರತಿಭಟನೆಯನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂಥ ಪ್ರತಿಭಟನೆ ಇರ್ಬೋದು, ರಸ್ತೆ ತಡೆ ಚಳುವಳಿ, ಜೈಲ್ ಬರೋ ಚಳುವಳಿ, ಹಾಗೆ ಗಡಿ ಭಾಗಗಳನ್ನು ತಡಿತೀವಿ ಅಂತಕ್ಕಂಥ ಹೇಳಿಕೆಗಳು ಏನು ಕೊಟ್ಟಿದ್ರು ಕನ್ನಡ ಪ್ರಾರ ಸಂಘಟನೆಗಳು, ಆ ಯಾವುದೇ ರೀತಿಯಾದಂತಹ ದೃಶ್ಯಾವಳಿಗಳನ್ನ ನಾವು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ನೋಡ್ತಾ ಇಲ್ಲ. ಕೇವಲ ಟೌನ್ ಹಾಲ್ ಬಳಿ ಬರ್ತಿರ್ತಕ್ಕಂಥ ಪ್ರತಿಭಟನಾಕಾರರು, ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ನಾವು ನೋಡ್ಬೋದು ಈ ಪ್ರತಿಯೊಂದು ಗಡಿ ಭಾಗದಲ್ಲೂ, ಅಂದರೆ ಬೆಂಗಳೂರಿಗೆ ಎಂಟ್ರಿ ಆಗುವಂತಹ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಪೊಲೀಸರ ಸರ್ಪಗಾವಲನ್ನೇ ಹಾಕಲಾಗಿದೆ ಅಂತಕ್ಕಂಥದ್ದು, KSRP ತುಕಡಿಗಳನ್ನ ನಿಲ್ಲಿಸಲಾಗಿರ್ತಕ್ಕಂಥದ್ದು, ಪ್ರತಿಯೊಂದು ಸಣ್ಣ ಪುಟ್ಟ ಸರ್ಕಲ್ನಲ್ಲೂ ಕೂಡ ನಾವು ಪೊಲೀಸರು ಗಸ್ತು ತಿರುತ್ತಾ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಕಾರರಾದರೂ ಕೂಡ ರಸ್ತೆ ತಡೆ ಚಳುವಳಿಗಳನ್ನು ನಡೆಸೋದು ಖಂಡಿತ ಅಸಾಧ್ಯ ಅಂತ ಹೇಳ್ಬೋದು. ಒಂದು ಕಡೆ ಪೊಲೀಸರ ಬಿಗಿ ಬಂದು ಬಸ್, ಇನ್ನೊಂದು ಕಡೆ ಸಾರ್ವಜನಿಕರ ನಿರುತ್ಸಾಹ ಅಂತ ಹೇಳ್ಬೋದು. ಬಂದಿಗೆ ಸಾರ್ವಜನಿಕರ ನಿರುತ್ಸಾಹ ಏನಿದೆ, ಹಾಗೂ ಪೊಲೀಸರ ಕಟ್ಟುನಿಟ್ಟಾದಂಥ ಕ್ರಮ ಏನಿದೆ, ಇವೆರಡೂ ಸೇರಿ ಇವತ್ತು ಬಂದ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸಂಪೂರ್ಣವಾಗಿ ಬೆಳ್ಳಂಬೆಳಗ್ಗೆ ಗೊತ್ತಾಗ್ತಾ ಇದೆ ನಮಗೆ. ಇನ್ನು ಮುಂದೆ ಬಂದ್ ಆಗೋದಿಲ್ಲ ಅಂತ. ಸಾಮಾನ್ಯವಾಗಿ ಬೆಳ್ಳಂಬೆಳಗ್ಗೆ ಬಂದ್ನ ಬಿಸಿ ಶುರು ಆಗುತ್ತೆ, ತದನಂತರ ಬಂದ್ನ ಬಿಸಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾದಂಥ ವಾತಾವರಣವನ್ನು ನಾವು ನೋಡ್ತೀವಿ ಎಲ್ಲ ಬಂದ್ಗಳಲ್ಲೂ. ಆದರೆ ಇಲ್ಲಿ ಇವತ್ತಿನ ಬಂದ್ ಆ ರೀತಿಯಾಗಿಲ್ಲ, ಬೆಳ್ಳಂಬೆಳಗ್ಗೆ ಬಂದ್ನ ವಾತಾವರಣ ಗೋಚರಿಸ್ತಾ ಇತ್ತು. ಇವತ್ತು ಯಾವುದೇ ರೀತಿಯಾದಂಥ ಬಂದ್ ಆಗಲ್ಲ ಅಂತ. ಆದರೆ ಇವತ್ತಿನ ಬಂದ್ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗುವಂತಹ ಎಲ್ಲ ಲಕ್ಷಣಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಜೆಪಿ ಸರ್, ಥ್ಯಾಂಕ್ ಯು. ಕನ್ನಡ ಸಂಘಟನೆಗಳು ಎಂತೆಂಥ ಬಂದ್ ಮಾಡಿದೆ, ಆಮೇಲೆ ಇಡೀ ಕರ್ನಾಟಕ ಎಂತೆಂಥ ಸಂದರ್ಭದಲ್ಲಿ ಇಡೀ ಕನ್ನಡಿಗರು ಎಂತೆಂಥ ಸಪೋರ್ಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿದೆ. ಆದರೆ ಯಾವುದನ್ನು ಕೂಡ ಒಂದು ರೀತಿಯಲ್ಲಿ ಗ್ರ್ಯಾಂಟೆಡ್ ಅಂತ ತಗೋಬಾರ್ದು, ಗ್ರ್ಯಾಂಟೆಡ್ ಅಂತ ತಗೋಬಾರ್ದು. ಆಮೇಲೆ ಸರ್ಕಾರ ಕೂಡ ಬಹಳ ಬಿಗಿಯಾಗಿ ಯಾವುದೇ ಕಾರಣಕ್ಕೂ ಬಂದು ಯಶಸ್ವಿ ಆಗಬಾರ್ದು, ಅದನ್ನು ಸರ್ಕಾರ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದೆ. ಇರಲಿ, ಕನ್ನಡ ಸಂಘಟನೆಗಳು ನಮಗೆ ಬೇಕು, ಕನ್ನಡ ಪರ ಹೋರಾಟಗಳಿರಬೇಕು. ಆದರೆ ಪದೇ ಪದೇ ಇಂಥ ಕಷ್ಟಕರ ಸಂದರ್ಭದಲ್ಲೂ ಕೂಡ ಮಾಡುವಾಗ ಅದನ್ನು ಕೂಡ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಎಲ್ಲ ಸಂದರ್ಭದಲ್ಲಿ ಎಲ್ಲವನ್ನು ಹೇಳ್ದಂಗೆ ಕೇಳ್ತಾರೆ ಅಂತ ಅಲ್ಲ, ಗೌರವ ಇದೆ, ಅಭಿಮಾನ ಇದೆ ಅಂದ ತಕ್ಷಣ ಇಲ್ಲಿ ಊಟ ಮಾಡೋದಕ್ಕೆ ಗತಿ ಇಲ್ಲದಂಥ ರೀತಿಯಲ್ಲಿದೆ. ನಾನು ಹೇಳಿದ್ನಲ್ಲ, 3,500 ಹೋಟೆಲ್ಗಳು ಶಾಶ್ವತವಾಗಿ ಬಂದ್ ಆಗೋಯ್ತು ಬೆಂಗಳೂರಿನಲ್ಲಿ. ಆ ಬಂದ್ಗೆ ಏನು ಹೇಳ್ತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.